ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾ ಕೆ ಎ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ಗೊತ್ತಿರೋಂಗೆ ಕೆ ಇ ಅವರು ನೋಟಿಫೈ ಮಾಡಿದ್ರು ಕೇಸ್ನ ಬಗ್ಗೆ. ಆ ಕೇಸ್ನ ಬಗ್ಗೆ ಸ್ಟೇಟಸ್ ಇನ್ನು ಕೂಡ ಏನಿದೆ ಲೈವ್ ಆಗಿ ನಿಮಗೆ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೀವು ನೋಡೋದಾದ್ರೆ ಸ್ಟೇಟಸ್ ಕೂಡ ಪೆಂಡಿಂಗ್ ಆಗಿದೆ. ಕೇಸ್ ನಂಬರ್ ಬಂದುಬಿಟ್ಟು 18537 ಅಂತ, 2023 ರಿಟ್ ಪಿಟಿಷನ್ ಅಂತ. ಬೇಕಾದ್ರೆ ನೀವು ಹೋಗಿ ಸರ್ಚ್ ಮಾಡ್ಕೊಂಡು ನೋಡಿ, ಬೇಕಾದರೆ ಕಮೆಂಟ್ ಮಾಡಿ. ಲಿಂಕ್ ಬೇಕಾದರೆ ನಾನು ಟೆಲಿಗ್ರಾಮ್ ಚಾನಲ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ, ಡೇಟ್ ನೋಡಿದರೆ 21/2/23 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಿಟಿಷನರ್ ಬಂದುಬಿಟ್ಟು ವಿಜಯ್ ಕುಮಾರ್ ಮಜ್ಜಗೆ ಅಂತ, ಅಡ್ವೊಕೇಟ್ ಸೂರಜ್ ನಾಯಕ್ ಅಂತ, ರೆಸ್ಪಾಂಡೆಂಟ್ ಬಂದುಬಿಟ್ಟು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ಕೇಸ್ ಹಾಕಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 5/9/2023. ಲಾಸ್ಟ್ ಆಕ್ಷನ್ ಟೇಕನ್ ಅಡ್ಜನ್, ಕೇಸ್ನ ಅಡ್ಜಾಯಿನ್ ಮಾಡಿದ್ರು, ಒಂದು ಆದೇಶನ ಕೊಟ್ಟಿದ್ರು. ಈಗ ಸದ್ಯಕ್ಕೆ ನೆಕ್ಸ್ಟ್ ಇಯರ್ ಬಂದುಬಿಟ್ಟು 7/9/2023 ನೆಕ್ಸ್ಟ್ ಇಯರಿಂಗ್ ಇದೆ. ಕೋರ್ಟ್ ಅವರು ಏನು ಆದೇಶ ಕೊಟ್ಟಿದ್ದಾರೆ, ಏನು ಅಪ್ಲಿಕೇಬಲ್ ಆಗುತ್ತೆ, ಸದ್ಯಕ್ಕೆ ರಿಸಲ್ಟ್ ಕೂಡ ಬರುತ್ತಾ ಇಲ್ವಾ ಅಂತ ಡೌಟ್ ಅಲ್ಲಿ ಇದೆ. ಒಟ್ಟಿಗೆ ನೆಕ್ಸ್ಟ್ ಇಯರಿಂಗ್ 7/9/2023 ಇದೆ. ಎನಿ ಡೌಟ್ ಇದ್ರೆ ಕಮೆಂಟ್ ಮಾಡ್ಕೊಳ್ಳಿ, ಬೇಕಾದ್ರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮೊನ್ನೆ ಹೈಕೋರ್ಟ್ ಅವರು ಯಾವ ರೀತಿ ಆದೇಶನ ಕೊಟ್ಟಿರ್ತಾರೆ, ರಿಸಲ್ಟ್ ಪ್ರಕಟ ಮಾಡೋಕ್ಕೆ ಹೇಳಿದೆಯಾ ಅಥವಾ ವೆಯ್ಟ್ ಮಾಡೋಕ್ಕೆ ಹೇಳಿದೆಯಾ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಒಟ್ಟಾರೆ ಇವತ್ತಿನ ಕೇಸ್ ಮಾಹಿತಿ ಬಂದು ಬರೋ ಪ್ರಕಾರ ನೆಕ್ಸ್ಟ್ ಇಯರ್ ಬಂದುಬಿಟ್ಟು 7/9/2023 ನೆಕ್ಸ್ಟ್ ಇಯರ್ ಹೆಂಗಿರೋದು ನಿಮ್ಮ ಲೈವ್ ಆಗಿ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ. ಬೇಕಾದ್ರೆ ನೀವು ಕೂಡ ಕೇಸ್ ನಂಬರ್ 18537 ಅನ್ನು ನೀವು ಕೂಡ ನೋಡ್ಬೋದು. ಅದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.